ಬರುವಾಗ ಬಾಗ್ಲ ನಾಕ್ ಮಾಡಬೇಕು ಅನ್ನೋ ಪದ್ಧತಿ ಇಲ್ವಾ ನಿನ್ಗೆ? ಡೋರ್ ಲಾಕ್ ಮಾಡ್ಕೊಂಡು ಬಟ್ಟೆ ಚೇಂಜ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ವಾ ನಿಂಗೆ? ಏಯ್, ರೂಮ್ ನಂದು, ಕೇಕ್ ಬೇಕಾದ ನಾನು ಮಾಡ್ತೀನಿ. ಆಚೆ ಹೋಗು. ಏನು ನಗು ಅಂತದ್ದು ಏನಾಯ್ತು? ನನ್ ಬಾಯಿ, ನನಗ್ ಬೇಕಾದಾಗ ನಗ್ತೀನಿ, ನೀನ್ ಯಾರು ಅದನ್ನ ಕೇಳಕ್ಕೆ? ಬೇಕು ಅಂತ ಮಾಡ್ತಿದ್ಯಲ್ವಾ, ಮಜಾ ಸಿಕ್ತಿದ್ಯಲ್ವಾ? ನಾನೇನ್ ಮಾಡ್ದೆ? ಮದ್ವೆ ಬೇಕು ಅಂತಾನೆ ಮದ್ವೆ ಮಾಡ್ಕೊಂಡೆ. ನನಗೆ ಯಾವ ಇಂಟ್ರೆಸ್ಟ್ ಇರಲಿಲ್ಲ ನಿನ್ನ ಮದ್ವೆ ಆಗಕ್ಕೆ. ಯಾಕೆ ಇರಲಿಲ್ಲ? ನನ್ನ ಮೇಲೆ ಸೇಡ್ ತಿರ್ಸ್ಕೋಬೇಕು ಅಂತಿದ್ಯಲ್ವಾ? ಎಂತ ಸೇಡು? ನನಗೆ ಹಣ ವಾಪಸ್ ಕೊಡೋಕಾಗ್ಲಿಲ್ವಲ್ಲ, ಅದಕ್ಕೆ. ನಾನು ಯಾಕೆ ಸೇಡ್ ತಿರ್ಸ್ಕೊಳ್ಳಿ? ಮಾತಾಡ್ತಿರ್ಲಿಲ್ವಲ್ಲ ನೀನ್ ನನ್ನ ಜೊತೆ ಇಷ್ಟು ವರ್ಷ, ಅದರಿಂದ ನನಗೆ ಏನು ವ್ಯತ್ಯಾಸ ಆಗಿಲ್ಲ, ಮುಂದೇನೂ ಆಗಲ್ಲ. ಹಾ, ನೀನ್ ನನ್ನ ಜೊತೆ ಮಾತಾಡಿಲ್ಲ ಅಂದ್ರು ಹೇಗಿಲ್ಲ? ಎಂಜಾಯ್ ಅಂತೂ ಮಾಡ್ತಿದ್ಯಾ? ಪೂಜೆ, ಸೀರೆಗಳು, ಬಾಗಣ, ಪ್ರಸಾದ ಇದೇ ಬೇಕಿತ್ತು ನಿನಗೆ. ಒಬ್ಳು ನೀನು, ಇನ್ನೊಬ್ರು ನಿನ್ ತೀರ್ಥರೂಪ. ಪೂಜೆ ಮಾಡ್ಲೇಬೇಕು, ಪದ್ಧತಿ ಇದು ಜಾಗೀರ್ದಾರ್ ಕುಟುಂಬದ್ದು. ಆಸ್ತಿ ಕೊಡೋದಷ್ಟೇ ಅಲ್ಲ, ಆಯುಷ್ಯ ಪೂರ್ತಿ ನಿನ್ ಮುಖ ನೋಡಲ್ಲ. ಹೊರಗಡೆ ಕಾಲಿಟ್ಟ ಅಂದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ. ಗೊತ್ತಾಯ್ತು ನನಗೆ ಬೇಕು ಅಂತ ಮಾಡ್ತಾ ಇದ್ದೀರಲ್ವಾ, ನೀವೆಲ್ಲ ಒಂದೇ ಗುಂಪು ಮಾಡ್ಕೊಂಡಿದ್ದೀರಲ್ವಾ, ಎಲ್ಲ ಗೊತ್ತಾಯ್ತು. ಆದ್ರೆ ನಾನ್ ಸುಮ್ಮನೆ ಇರಲ್ಲ, ನೆನ್ಪಿಟ್ಕೋ. ಮಿನಿ, ಈಗ ಅವರಿಬ್ರು ಜೋಡಿಯಾ ಕುತ್ಕೊಂಡು ಪೂಜೆ ಮಾಡ್ತಾರೆ, ಸಹಿಸೋಕಾಗಲ್ಲ ನನ್ಗೆ, ಹರ್ಟ್ ಆಗತ್ತೆ ನನಗೆ. ಆ ಗುಂಡಮ್ಮನ್ಗೆ ಹೇಳು ಒಬ್ಳೆ ಪೂಜೆ ಮಾಡಕ್ಕೆ, ನನ್ನ ಬೈಗೆ ಯಾವ್ದಲ್ಲೂ ಇಂಟ್ರೆಸ್ಟ್ ಇಲ್ಲ. ಯಾರ ಮಾತು ಕೇಳಲ್ಲ ಮಾವ. ಮತ್ತೆ ನೀನು, ನೀನೇನು ಮಾಡೋದಿಲ್ವಾ ನನ್ಗೋಸ್ಕರ? ನಾನ್ ಹೋಗ್ತೀನಿ ಮನೆಗೆ, ವಾಪಸ್ ಬರೋದಿಲ್ಲ. ಮಿನಿ ಮಿನಿ ಇರು, ಹೋಗ್ಬೇಡ. ಅಕ್ಕ, ಮನ್ಸಿಗ್ ತುಂಬಾ ನೋವಾಗ್ತಿದೆ. ಮಿನಿ ಇರು ಅಂದ್ರೆ ಹೋಗ್ಬೇಡ. ಪೂಜೆಗೆ ವಿಘ್ನ ಹೇಗ್ ತರ್ತೀನಿ ಅಂತ ನೋಡ್ತಾ ಇರು ನೀನು. ಏನ್ ಮಾಡ್ತೀಯ ನೀನು? ಪೂಜೆ ನಡೆಯೋಕ್ ಬಿಡಲ್ಲ ನಾನು. ಸತ್ಯನಾರಾಯಣ್ ಪೂಜೆಗೆ ಮನೇಲಿ ಕಲ್ಶಾನೇ ಇಲ್ದೆ ಇದ್ರೆ ಅವ್ರು ಹೇಗ್ ಮಾಡ್ತಾರೆ ಪೂಜೆ? ಹಲೋ ಹಲೋ ಹಲೋ, ಆ ಪುರೋಹಿತ್ರೆ, ಎಲ್ಲಿದ್ದೀರ ನೀವು? ಅಯ್ಯೋ ದೇವ್ರೆ, ಗೋಧಿ ಹೊರಗಡೆ ಇದೆ, ಎಲ್ಲಿದೆ ನನ್ನ ಗಮನ ಇವತ್ತು? ಉತ್ತಮ್ ರಾವ್? ಹಾ ಹೇಳಿ ಉತ್ತಮಣ್ಣ, ಎಲ್ಲಿದ್ದೀರಾ ನೀವೆಲ್ಲ? ನಾನ್ ಕೆಲ್ಸದ ಮೇಲೆ ಬಂದಿದ್ದೀನಿ. ಮತ್ತೆ ಆತಿಗೆ? ಅವಳು ಮತ್ತೆ ಅಮ್ಮ ಸುಧಾನ ಬಿಟ್ಟು ಬರಕ್ಕೆ ಬಸ್ ಸ್ಟ್ಯಾಂಡ್ ಹೋಗಿದ್ದಾರೆ. ಮತ್ತೆ ಅನಿಕಾ? ಅನಿಕಾ ಕಳಶ ತಗೊಂಡ್ ಹೋಗಕ್ಕೆ ಮನೆಗ್ ಬಂದಿದ್ಲು. ಬಾಬು ಕಳಶ ಬಂದಿದೆ ಆದ್ರೆ ಅನಿಕಾ ಬಂದಿಲ್ಲ. ಪೂಜೆ ಮಾಡೋಕೆ ತಡ ಆಗ್ತಾ ಇದೆ. ಮತ್ತೆ ನೀನ್ ಯಾಕೆ ಬಂದಿಲ್ಲ ಪೂಜೆಗೆ? ಹಾ ಬರ್ತೀನಿ, ಆದ್ರೆ ಸಾಯಂಕಾಲ ಬರ್ತೀನಿ. ಮದುವೆಗೆ ತುಂಬಾ ರಜಾ ತಗೊಂಡ್ ಬಿಟ್ಟಿದೆ. ಅಲ್ಲ, ಅಮ್ಮ ಮತ್ತು ಲಕ್ಷ್ಮಿ ಪೂಜೆಗೆ ಬರ್ತಾ ಇದಾರೆ. ಹಾ ಸರಿ, ಹಾ ಸಾಯಂಕಾಲ ಆದ್ರೂ ತಪ್ಪದೆ ಬರ್ಬೇಕು ಮನೆಗೆ. ಹಾ ಬರ್ತೀನಿ ಬರ್ತೀನಿ. ಮತ್ತೆ ಅನಿಕಾ ಬಂದ ತಕ್ಷಣ ಫೋನ್ ಮಾಡಿ ನನಗೆ. ಹಾ ಮಾಡ್ತೀನಿ. ಏನಾಗಿದೆ ಈ ಹುಡುಗಿಗೆ, ಇಷ್ಟೊಂದು ಬೇಜವಾಬ್ದಾರಿಯಿಂದ ನಡ್ಕೊಂಡಾಳೆ, ಹೇಗ್ ಸಾಧ್ಯ ಅಂತ? ಅಡಿಕೆ ಇಟ್ಕೊಂಡು ಪೂಜೆ ಮುಂದುವರ್ಸಕ್ಕೂ ಆಗಲ್ಲ ಹೆಂಡತಿ ಬದುಕಿರೋವಾಗ. ಬನ್ನಿ.
ಗಂಗಿ ಹೋಗು ಹೋಗು ಅಪ್ಪನ್ ಕರ್ಕೊಂಡ್ ಬಾ ಗಂಗಿ ಅಪ್ಪನ್ ಕರ್ಕೊಂಡ್ ಬಾ ಗಂಗಿ ಹೋಗು ಗಂಗಿ ಹೋಗು ಹೋಗು ಅಪ್ಪನ್ ಕರ್ಕೊಂಡ್ ಬಾ ಹೋಗು ಓಂ ಗಣಾಧಿಪತಿಯೇ ನಮಃ ಓಂ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಓಂ ಪಯಸ್ನಾನಾಂತರಾಣ ಚ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಓಂ ಶುದ್ಧೋದಕ ಸ್ನಾನಾಂತರಾಣ ಚ ಜಲಂ ಸಮರ್ಪಯಾಮಿ ಅಭಿಷೇಕಾರ್ಥೆ ಸ್ನಾನಂ ಸಮರ್ಪಯಾಮಿ ಅಕ್ಕ ಎಂತ ಪ್ಲಾನ್ ಮಾಡಿದೆ ಆ ರಾಣಿನ ಹೊಡೆದಾಕ್ದೆ ಓಂ ಭೂರ್ಭುವಃ ಸ್ವಃ ಮಹಾಗಣಪತಿಯೇ ನಮಃ ಓ ಸೊಸೆ ಎಲ್ಲಿದ್ದಾರೆ ಕರೀರಿ ಅವ್ರನ್ನ ಬೇಗ ಆಗಿರ್ಬೋದಾ ನಾನು ಹೇಳಿದ್ದು ಗಂಗೆ ಇಲ್ಲಿ ಯಾಕೆ ಬಂದಿದ್ಯಾ ನೀನು ಅಯ್ಯೋ ಅಯ್ಯೋ ನೀನೇನ್ ಮಾಡ್ತಾ ಇದೀಯಾ ಗಂಗೆ 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 ಹರಿದೋಗುತ್ತೆ ಅದು ನಿಂಗೆ ಹಸುವಾಗಿದೆಯಾ ಹಸುವಾಗಿದೆಯಾ ಸರಿ ಸೊಸೆಯವರು ಬರ್ತಾ ಇದಾರೋ ಇಲ್ವೋ ನೈವೇದ್ಯ ತಯಾರಾಗಿದೆ ಅಲ್ವಾ ಸರಿ ಹಾಗಾದ್ರೆ ಅನಿಕಾ ಅಯ್ಯ ನೀನ್ ಯಾಕೆ ಒಳಗಡೆ ಅಲ್ಲ ನೀನೇನ್ ಮಾಡ್ತಾ ಇದೀಯಾ ಅದೆಲ್ಲ ಆಮೇಲೆ ಹೇಳ್ತೀನಿ ಮೊದಲು ಬಾಗಿಲು ತೆಗಿರಿ ಪ್ಲೀಸ್ ಮತ್ತೆ ಬೀಗ ನಂಗೆ ಅದೆಲ್ಲ ಗೊತ್ತಿಲ್ಲ ಅಪ್ಪ ಬಾಗಿಲು ತೆಗಿರಿ ನೀನು ಭಯಪಡಬೇಡ ಇನ್ನೊಂದು ಬೀಗದ ಕೀ ಇದೆ ತೆಗಿತೀನಿ ಏನಾಯ್ತು ಅನಿಕಾ ಕಲುಷ ಕಲ್ಶ ಕಲ್ಶ ಯಾವ ಕಲ್ಶ ಅಪ್ಪ ಎಲ್ಲ ಆಮೇಲೆ ಹೇಳ್ತೀನಿ ಥ್ಯಾಂಕ್ ಯು ಅಯ್ಯೋ ಅದು ಅಪ್ಪ ಎಲ್ಲ ಆಮೇಲೆ ಹೇಳ್ತೀನಿ ಹೇ ಗಂಗಿ ಥ್ಯಾಂಕ್ ಯು ಅಪ್ಪ ನಾನು ಆಮೇಲೆ ಬರ್ತೀನಿ ಅನಿಕಾ ಅದಕ್ಕೆ ಕರಿತಿದ್ದ ಗಂಗೆ